Hi, hello everyone. Welcome to my channel Srishti Tutorial for Maths. I am your Parashuram. ನಾನು ಇವತ್ತಿನ ದಿನ ಕ್ಲಾಸ್ ಸೆವೆಂತಲ್ಲಿ ಬರ್ತಕ್ಕಂಥ ಸಿಂಪಲ್ ಈಕ್ವೇಷನ್ಸ್ ಅಂತಕ್ಕಂಥ ಚಾಪ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈಗ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಸಿಂಪಲ್ ಈಕ್ವೇಷನ್ಸ್ ಅಂತ ಹೇಳಿದ್ರೆ ನಾವು ಸರಳ ಸಮೀಕರಣಗಳು ಅಂತ ಕರಿತೀವಿ ಆ್ಯಕ್ಚುಲಿ. ಸೊ ಇಲ್ಲಿ ಸರಳ ಸಮೀಕರಣಗಳನ್ನು ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡಬಹುದು ಅಂತ ಹೇಳಿದ್ರೆ, ಫಸ್ಟ್ ನಾವು ಈಕ್ವೇಷನ್ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ಇಲ್ಲಿ ಈಕ್ವೇಷನ್ ಅಂತ ಹೇಳಿದ್ರೆ ಏನಪ್ಪ ಅಂದರೆ, ಈಕ್ವೇಷನ್ನಿನ ಮೀನಿಂಗ್ ಹೇಳುತ್ತೆ, ವೆನ್ ಈಕ್ವೇಷನ್ ಈಸ್ ಫಾರ್ಮ್ಡ್ ವೆನ್ ಟೂ ಎಕ್ಸ್ಪ್ರೆಷನ್ಸ್ ಆರ್ ಈಕ್ವಲ್ ಟು ಈಚ್ ಅದರ್ ಅಂತ ಹೇಳಿ. ಅಂದರೆ ಯಾವಾಗ ನಾವು ಈಕ್ವೇಷನ್ ಅಂತ ಕರಿತೀವಿ ಅಂದರೆ, ಎರಡು ಎಕ್ಸ್ಪ್ರೆಷನ್ಸನ್ನು ನಾವು ಈಕ್ವಲ್ ಟು ಈಚ್ ಅದರ್ ಅಂತ ತಗೊಳ್ಬೇಕು. ಸೊ ನಿಮಗೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸಲ್ಲಿ ಆಲ್ರೆಡಿ ನೀವು ತಿಳ್ಕೊಂಡಿರ್ತೀರ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದರೆ ಹೆಂಗಿರುತ್ತೆ. ಸಪೋಸ್ ಒಂದು ಎಕ್ಸ್ ಪ್ಲಸ್ ಫೈವ್ ಅಂತ ಇತ್ತು ಅಂತ ಹೇಳಿದ್ರೆ ಇದನ್ನು ಒಂದು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇನ್ನೊಂದು ಈ ಕಡೆ ಎಕ್ಸ್ಪ್ರೆಷನ್ ಬಂದುಬಿಟ್ಟು ಟೆನ್ ಎಕ್ಸ್ ಅಂತ ಒಂದು ಎಕ್ಸ್ಪ್ರೆಷನ್ ಅಂತ ತೊಗೊಂಡ್ರೆ, ಇವೆರಡು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ನ ಮಧ್ಯೆ ಸೈನ್ ಈಕ್ವಲ್ ಇರಬೇಕು. ಸೊ ಈ ರೀತಿ ಸೈನ್ ಈಕ್ವಲ್ ಇತ್ತು ಅಂತ ಹೇಳಿದರೆ ನಾವು ಇದನ್ನು ಏನಂತ ಕರಿತೀವಿ, ಈಕ್ವೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸ್ ಬದಲಾಗಿ ಎಕ್ಸಿಗೆ ಸಪೋಸ್ ನೀವೇನಾದರೂ ಝೀರೋ ವ್ಯಾಲ್ಯೂವನ್ನು ಹಾಕಿದ್ರಿ ಅಂತ ತಿಳ್ಕೊಳ್ಳಿ, ಆವಾಗ ಅದೇನಾಗತ್ತೆ, ಎಕ್ಸ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಝೀರೋ. ಅಂದರೆ ಇದೇನಾಯ್ತು, ಈಗ ಒಂದು ಇದನ್ನು ಈ ಒಂದು ಟರ್ಮಿಗೆ ಒಂದು ಹೆಸರು ಬರುತ್ತೆ, ಈ ಒಂದು ಟರ್ಮಿಗೆ ಒಂದು ಹೆಸರು. ಈಕ್ವೇಷನಲ್ಲಿ ಬರ್ತಕ್ಕಂಥ ಎರಡು ಮುಖ್ಯವಾಗಿರೋ ಟರ್ಮ್ಸು ನೋಡಿ, ಒಂದು ಕಾನ್ಸ್ಟೆಂಟ್, ಇನ್ನೊಂದು ವೇರಿಯೇಬಲ್. ಸಪೋಸ್ ನಾವಿಲ್ಲಿ ತೊಗೊಂಡಿರೋ ಎಕ್ಸ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಝೀರೋ ಅಂತಕ್ಕಂಥ ಒಂದು ಸಿಂಪಲ್ ಈಕ್ವೇಷನ್ ಅಂತ ತಗೊಂಡ್ರೆ, ಈ ಸಿಂಪಲ್ ಈಕ್ವೇಷನಲ್ಲಿ ಆಲ್ಫಾಬಿಟ್ ಏನು ಬಂದಿದೆ, ನೀವು ಯಾವುದೇ ಒಂದು ಈಕ್ವೇಷನಲ್ಲಿ ಬರ್ತಕ್ಕಂಥ ಆಲ್ಫಾಬಿಟ್ಸನ್ನು ನಾವಿಲ್ಲಿ ವೇರಿಯೇಬಲ್ ಅಂತ ಕರಿತೀವಿ. ಹಾಗೆ ಆಲ್ಫಾಬಿಟ್ನ ನಂತರದಲ್ಲಿ ಆಲ್ಫಾಬಿಟ್ ಇಲ್ಲದೇ ಬರೀ ಒಂದು ಕಾನ್ಸ್ಟೆಂಟ್ ನಂಬರ್ಸ್ ಏನು ಬರ್ತವೆ, ಆ ಕಾನ್ಸ್ಟೆಂಟ್ ನಂಬರ್ಸನ್ನು ನಾವು ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಟೋಟಲಿ ಒಂದು ಈಕ್ವೇಷನ್ ಅಂತ ಅಂದಾಗ ಎರಡು ಪಾರ್ಟ್ ಬರುತ್ತೆ. ಸೊ ಈ ಈಕ್ವೇಷನ್ನಿನ ಈಕ್ವಲ್ ಅಂತ ಏನು ಸಿಂಬಲ್ ಬರುತ್ತೆ, ಆ ಈಕ್ವಲ್ ಅನ್ನೋ ಸಿಂಬಲಿನ ಹಿಂದ್ಗಡೆ ಇರ್ತಕ್ಕಂಥ ಸೈಡನ್ನು ಎಲ್ ಹೆಚ್ ಎಸ್ ಅಂತ ಕರಿತೀವಿ ನಾವು. ಎಲ್ ಹೆಚ್ ಎಸ್ ಅಂದರೆ ತುಂಬ ಸಿಂಪಲ್ಲು, ಲೆಫ್ಟ್ ಹ್ಯಾಂಡ್ ಸೈಡ್. ಎಲ್ ಹೆಚ್ ಎಸ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಹಾಗೆಯೇ ಈಕ್ವಲಿಂದ ಮುಂದೆ ಇರ್ತಕ್ಕಂಥ ಒಂದು ಸೈಡನ್ನು ನಾವು ಆರ್ ಹೆಚ್ ಎಸ್ ಅಂತ ಹೇಳ್ತೀವಿ. ಅಂದರೆ ಅದರ ಅರ್ಥ ರೈಟ್ ಹ್ಯಾಂಡ್ ಸೈಡ್. ಸೊ ಯಾವಾಗಲೂ ಕೂಡ ನಾವು ಈಕ್ವೇಷನ್ ಅಂತ ಕರಿಬೇಕು ಅಂದರೆ ಕಂಡೀಷನ್ ಏನು, ಎಲ್ ಹೆಚ್ ಎಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಆರ್ ಹೆಚ್ ಎಸ್. ಓಕೆ, ಎಲ್ ಹೆಚ್ ಎಸ್ ಮತ್ತು ಆರ್ ಹೆಚ್ ಎಸ್ ಯಾವಾಗಲೂ ಕೂಡ ಈಕ್ವಲ್ ಆಗಿದ್ದರೆ ಮಾತ್ರ ನಾವು ಅದನ್ನು ಈಕ್ವೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಥರದ ಈಕ್ವೇಷನ್ಸನ್ನು ನಾವು ಹೇಗೆ ಫಾರ್ಮೇಷನ್ ಮಾಡ್ಬೋದು ಅನ್ನೋದನ್ನು ನಾವು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕೆಲವೊಂದು ಕ್ವಶನ್ಸ್ ಇದೆ. ಸೊ ನೋಡಿ, ಫಸ್ಟ್ ಫಾರ್ಮೇಷನ್ ಆಫ್ ಈಕ್ವೇಷನ್, ಅದರಲ್ಲಿ ಫಸ್ಟ್ ಕ್ವಶನ್ನು ಸಮ್ ಆಫ್ ಎಕ್ಸ್ ಆ್ಯಂಡ್ ಫೈವ್ ಈಸ್ ನೈನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಈಕ್ವೇಷನ್ ಫಾರ್ಮಲ್ಲಿ ಹೇಗೆ ಬರಿಬೋದು, ಸಮ್ ಅಂದರೆ ಗೊತ್ತಿದೆ ನಿಮಗೆ, ಸಮ್ ಅಂದರೆ ಏನು, ಸಂಕಲನ ಮಾಡೋದು ಅಥವಾ ಮೊತ್ತ ಕಂಡುಹಿಡಿತಕ್ಕಂಥದ್ದು. ಎಕ್ಸ್ ಆ್ಯಂಡ್ ಫೈವ್, ಎಕ್ಸ್ ಮತ್ತು ಫೈವ್ನ ಕೂಡಿದಾಗ ಒಂಬತ್ತು ಬರುತ್ತೆ ಆನ್ಸರು ಅಂತ ಅರ್ಥ. ಸೊ ಇದನ್ನು ಈಕ್ವೇಷನ್ ಫಾರ್ಮಲ್ಲಿ ಬರೆದ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ ಫೈವ್ ಏನಿದೆ ಇದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರುತ್ತೆ, ಈಸ್ ಈಕ್ವಲ್ ಟು ನೈನ್ ಅಂತೇಳಿ. ಈ ರೀತಿ ನಾವು ಒಂದು ಈಕ್ವೇಷನನ್ನು ಫಾರ್ಮೇಷನ್ ಮಾಡ್ಬೋದು. ಸೊ ಈಗ ಎಕ್ಸ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ನೈನ್ ಇದು ಏನು ಹೇಳುತ್ತೆ, ಸಮ್ ಆಫ್ ಎಕ್ಸ್ ಆ್ಯಂಡ್ ಫೈವ್ ಈಸ್ ನೈನ್ ಅಂಥೇಳಿ ಈ ಒಂದು ಈಕ್ವೇಷನ್ ಆ ಸ್ಟೇಟ್ಮೆಂಟನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆನಾ, ಸೊ ದಿಸ್ ಈಸ್ ದ ಫಾರ್ಮೇಷನ್ ಆಫ್ ಆ್ಯನ್ ಈಕ್ವೇಷನ್. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ದ ಡಿಫ್ರೆನ್ಸ್ ಆಫ್ ವೈ ಆ್ಯಂಡ್ ಟೆನ್ ಈಸ್ 30. ಡಿಫ್ರೆನ್ಸ್ ಅಂದರೆ ಏನಿಲ್ಲಿ ವ್ಯವಕಲನ ಮಾಡೋದು ಅಂತ. ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅವೆರಡರ ಮಧ್ಯೆ ಇರತಕ್ಕಂತಹ ಒಂದು ವ್ಯತ್ಯಾಸವನ್ನು ನಾವು ಹೇಳೋದಾದರೆ, ಡಿಫ್ರೆನ್ಸ್ ಆಫ್ ವೈ ಆ್ಯಂಡ್ ಟೆನ್ ಈಸ್ 30 ಅಂತ ಹೇಳಿದ್ರೆ ವೈ ಮತ್ತು ಟೆನ್ನಿನ ಮಧ್ಯೆ ಡಿಫ್ರೆನ್ಸ್ ಅಂದರೆ ಚಿಹ್ನೆ ಮೈನಸ್ ಬರುತ್ತೆ. ಸೊ ಈಕ್ವಲ್ ಸಿಂಬಲ್ ಹಾಕ್ಬಿಟ್ಟು ಮುಂದಗಡೆ 30 ಅಂತ ಬರೆದ್ರೆ ವೈ ಮೈನಸ್ ಟೆನ್ ಈಸ್ ಈಕ್ವಲ್ ಟು 30 ಇದೇನು ತೋರಿಸುತ್ತೆ, ದ ಡಿಫ್ರೆನ್ಸ್ ಆಫ್ ವೈ ಆ್ಯಂಡ್ ಟೆನ್ ಈಸ್ 30 ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಪ್ರಾಡಕ್ಟ್ ಆಫ್ ಎ ಆ್ಯಂಡ್ 15 ಈಸ್ 60. ಎ ಅನ್ನೋದು ಒಂದು ವೇರಿಯೇಬಲ್ಲು, 15 ಅನ್ನೋದು ಒಂದು ಕಾನ್ಸ್ಟೆಂಟ್ ನಂಬರು. ಒಂದು ವೇರಿಯೇಬಲ್ ಒಂದು ಕಾನ್ಸ್ಟೆಂಟ್ ನಂಬರನ್ನು ಪ್ರಾಡಕ್ಟ್ ಅಂತ ಹೇಳಿದ್ರೆ
ಏನು ಮಾಡೋದು ಅರ್ಥ ಪ್ರಾಡಕ್ಟ್ ಅಂದರೆ ಏನು ಗುಣಲಬ್ಧ. ಸೊ ಗುಣಲಬ್ಧವನ್ನು ಕಂಡುಹಿಡಿದ್ರೆ ಅಂದರೆ ಮಲ್ಟಿಪ್ಲೈ ಮಾಡಿದರೆ ಎರಡೂ ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ 60 ಬರುತ್ತೆ. ಸೊ ಇದರ ಅರ್ಥ ಏನು, ಎ ಇಂಟು 15 ಈಸ್ ಈಕ್ವಲ್ ಟು 60 ಅಂತ ಬರಿತೀವಿ. ಸೊ ದಿಸ್ ಈಸ್ ದ ಈಕ್ವೇಶನ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 1/4 of x is 50 ಅಂತ ಹೇಳಿದ್ರೆ ಎಕ್ಸ್ನ ನಾಲ್ಕನೇ ಒಂದು ಭಾಗದಷ್ಟು 50 ಸಮ ಇರುತ್ತೆ ಅಂತ ಅರ್ಥ. ಸೊ ಅದ್ರ ಪ್ರಕಾರ ನಾವಿಲ್ಲಿ ಏನು ತೊಗೊಳ್ಬೋದು, 1/4 of x ಅಂತ ಹೇಳಿದ್ರೆ ಇಂಟು ಎಕ್ಸ್ ಅಂತ ಕರೀತೀವಿ. ಸೊ ಅಲ್ಲಿಗೆ 1/4 x = 50 ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಹೆಂಗೆ ಬರಿಬೋದು, 1 ಮತ್ತು x ಮಲ್ಟಿಪ್ಲೈ ಮಾಡಿದ್ರೆ ಮೇಲ್ಗಡೆ ಇದು ಒಂದು ನ್ಯೂಮರೇಟರ್ ಆಗುತ್ತೆ, ಇದು ನ್ಯೂಮರೇಟರ್ ಆಗುತ್ತೆ, ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದ್ರೆ 1 × x ಬರುತ್ತೆ, ದೊಟ್ x/4 = 50 ಅಂತಲೂ ಕೂಡ ಈಕ್ವೇಶನನ್ನು ನಾವು ಬರಿಬೋದು. ಓಕೆನಾ. ಈಗ ಈಕ್ವೇಶನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಸಾಲ್ವಿಂಗ್ ಆ್ಯನ್ ಈಕ್ವೇಶನ್ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು, ನೆಕ್ಸ್ಟ್ ಕಂಟೆಂಟ್ ಬಂದು ಈಕ್ವೇಶನ್ ಸಾಲ್ವ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಹಿಯರ್ ಈಕ್ವೇಶನ್ ಸಾಲ್ವ್ ಮಾಡಬೇಕು ಅಂತ ಅಂದಾಗ ನಿಮಗೆ ಮುಖ್ಯವಾಗಿ ಎರಡು ವಿಧಾನಗಳು ಬರ್ತವೆ. ಅದರಲ್ಲಿ ಮೊದಲನೇದು ಬ್ಯಾಲೆನ್ಸಿಂಗ್ ಮೆಥಡ್ ಅಂತೇಳಿ, ಇನ್ನು ಇನ್ನೊಂದು ಸೆಕೆಂಡ್ ಒನ್ ಇದೆ, ಇನ್ನೊಂದು ಯಾವುದು ಅಂತ ಹೇಳಿದರೆ ಟ್ರಾನ್ಸ್ಪೋಸಿಂಗ್ ಮೆಥಡ್ ಅಂತೇಳಿ. ಸೊ ಅದನ್ನು ನೆಕ್ಸ್ಟ್ ಮೆಥಡ್ಡು ನೆಕ್ಸ್ಟ್ ನೋಡೋಣ. ಸೊ ಈಗ ಮೊದಲನೇದಾಗಿ ಬ್ಯಾಲೆನ್ಸಿಂಗ್ ಮೆಥಡ್ ಅಂದರೆ ಹೇಗೆ ಮಾಡೋದು ಅಂದರೆ, ಸಪೋಸ್ ಇಲ್ಲೊಂದು ಈಕ್ವೇಶನ್ ಆಲ್ರೆಡಿ ಅವ್ರು ಕೊಟ್ಟಿರ್ತಾರೆ. ಸೊ ನೋಡಿ, ಇಲ್ಲಿ ಈಕ್ವೇಶನ್ ಕೊಟ್ಟಿದ್ದಾರೆ x + 3 = 7 ಅಂತ ಇದೆ. ಸೊ ಈಕ್ವೇಶನನ್ನು ಬ್ಯಾಲೆನ್ಸಿಂಗ್ ಮೆಥಡಲ್ಲಿ ಹೆಂಗಪ್ಪ ನಾವು ಸಾಲ್ವ್ ಮಾಡೋದು ಅಂದರೆ, ತುಂಬ ಸಿಂಪಲ್. ಇಲ್ಲಿ ಏನು ಮಾಡಬೇಕು, ಎಕ್ಸ್ ಇಲ್ಲಿ ಯಾವ ಸಂಖ್ಯೆ ಇದೆ, ವೇರಿಯೇಬಲ್ ಬಿಟ್ಟು ಯಾವ ಕಾನ್ಸ್ಟೆಂಟ್ ನಂಬರ್ ಇದೆಯೋ ಆ ಕಾನ್ಸ್ಟೆಂಟ್ ನಂಬರನ್ನು ಸೈನು ಪ್ಲಸ್ ಇದ್ದಾಗ +3 ಇದೆಯಲ್ಲ ಅದನ್ನು ನೀವು -3 ಅಂತ ತೊಗೊಳ್ಬೇಕು. ಲೆಫ್ಟ್ ಹ್ಯಾಂಡ್ ಸೈಡಿಗೆ ಒಂದ್ಸರಿ -3 ತೊಗೊಳ್ಬೇಕು, ರೈಟ್ ಹ್ಯಾಂಡ್ ಸೈಡಲ್ಲಿರೋ 7 ಪಕ್ಕದಲ್ಲಿ -3 ತೊಗೊಳ್ಬೇಕು. ಅಂದರೆ ಅರ್ಥ, ಈಕ್ವಲಿಂದ ಈ ಕಡೆ ಸರಿ ಈ ಕಡೆ ಇರುವಂಥ ಟರ್ಮ್ಸಿಗೆ ಒಂದ್ಸರಿ -3 ಮಾಡಿ, ಈಕ್ವಲಿಂದ ಈ ಕಡೆ ಇದ್ದರೆ -3 ಮಾಡಿ, ಆಗ ಏನಾಗತ್ತೆ, +3 - 3 ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ +3 - 3 ಕ್ಯಾನ್ಸಲ್ ಆಗುತ್ತೆ. ಈಗ ನಿಮಗಿಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ, ಇನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ 7 ಮತ್ತು 3 ಸಬ್ಟ್ರ್ಯಾಕ್ಟ್ ಮಾಡಿದರೆ 7 - 3 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 4 ಬರುತ್ತೆ. ಸೊ ಈ ರೀತಿ ನಾವು ಎಕ್ಸ್ ವೇರಿಯೇಬಲ್ನ ಒಂದು ವ್ಯಾಲ್ಯೂವನ್ನು ಕಂಡುಹಿಡಿತಕ್ಕಂಥದ್ದು. ಸೊ ಸಾಲ್ವಿಂಗ್ ಆ್ಯನ್ ಈಕ್ವೇಶನ್ ಅಂದರೆ ಅದರ ಅರ್ಥ ಆ ಈಕ್ವೇಶನಲ್ಲಿ ಬರುವಂತಹ ವೇರಿಯೇಬಲ್ನ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು. ಸೊ x = 4 ಸಿಕ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲಿ 5x - 6 = 21 ಇದೆ. ಸೊ ಇಲ್ಲೂ ಬ್ಯಾಲೆನ್ಸಿಂಗ್ ಮೆಥಡನ್ನು ಹೆಂಗೆ ಮಾಡ್ಬೋದು, ಇಲ್ಲಿ -6 ಇದೆ ವೇರಿಯೇಬಲ್ ಪಕ್ಕ, -6 ಇರೋದ್ರಿಂದ ಈಗ ನೀವೇನು ಮಾಡ್ಬೋದು, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ -6 +6 ಮಾಡಿ. ಇಲ್ಲಿ -6 ಇರೋದ್ರಿಂದ ಮೇಲ್ಗಡೆ ಕ್ವಶನಲ್ಲಿ +3 ಇತ್ತು, -3 - 3 ಎರಡು ಕಡೆನೂ -3 ಮಾಡಿದ್ವಿ. ಇಲ್ಲಿ -6 ಅಲ್ಲೇ ಕ್ವಶನಲ್ಲಿ ಈಕ್ವೇಶನಲ್ಲೇ -6 ಇರೋದ್ರಿಂದ ನೀವು ಅವೆರಡನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ಒಂದು ಮೈನಸ್ ಇದ್ದರೆ ಇನ್ನೊಂದು ಪ್ಲಸ್ ಇರಬೇಕು, ಅದಕ್ಕೆ ಇಲ್ಲಿ ಮೈನಸ್ ಕೊಟ್ಟಿರೋದ್ರಿಂದ ನಾವು +6 ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಈಕ್ವೇಶನಿನ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎರಡೂ ಕಡೆಯೂ +6 ಆ್ಯಡ್ ಮಾಡಿದರೆ ಈಗೇನಾಗತ್ತೆ, ಸೊ ಇಲ್ಲಿ ಆ್ಯಕ್ಚುಲಿ +6 - 6 ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಉಳಿತು, 5x = 21 + 6 ಆ್ಯಕ್ಚುಲಿ ಏನು ಬರುತ್ತೆ, 27 ಬರುತ್ತೆ. ಓಕೆನಾ. ಸೊ ಈಗ ನಿಮಗೆ ಇಲ್ಲಿ 5 ಉಳಿತಲ್ಲ, 5 ಕ್ಯಾನ್ಸಲ್ ಮಾಡ್ಬೋದು. ಹೆಂಗೆ ಕ್ಯಾನ್ಸಲ್ ಮಾಡ್ಬೋದು ಅಂದರೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಇಲ್ಲಿ ಇಂಟು 5 ಇದೆಯಲ್ವಾ. ಸೊ ಈಗ ಏನು ಮಾಡಬೇಕು, ಈಕ್ವಲಿನ ಲೆಫ್ಟ್ ಸೈಡಲ್ಲೂ ಕೂಡ ಡಿವೈಡೆಡ್ ಬೈ 5 ಮಾಡಬೇಕು, ರೈಟ್ ಸೈಡಿಗೂ ಡಿವೈಡೆಡ್ ಬೈ 5 ಮಾಡಬೇಕು. ಇಂಟು ಇದ್ದಾಗ ಪ್ಲಸ್ ಇದ್ದರೆ ಮೈನಸ್ ಮಾಡಬೇಕು, ಮೈನಸ್ ಇದ್ದರೆ ಪ್ಲಸ್ ಮಾಡಬೇಕು, ಇಂಟು ಇದ್ದರೆ ಡಿವೈಡ್ ಮಾಡಬೇಕು. ಅಲ್ಲಿ ಯಾವ ಸಂಖ್ಯೆ ಇಂಟು ಇದೆಯೋ ಅದೇ ಸಂಖ್ಯೆಯನ್ನು ಡಿವೈಡ್ ಮಾಡಿದರೆ 5x / 5 ಅಂದಾಗ ಇಲ್ಲಿ 5 ನ್ಯೂಮರೇಟ್ರು ಡಿನಾಮಿನೇಟ್ರಲ್ಲಿರೋ 5 ಕ್ಯಾನ್ಸಲ್ ಆಗಿ ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲಿ 27/5 ಆನ್ಸರ್ ಬರುತ್ತೆ. ಓಕೆನಾ. ಅದೇ ರೀತಿ ಇದೇ ವಿಧಾನವನ್ನು ಇಲ್ಲಿ ಬಳಸಿದರೆ ನೋಡಿ, ಇಲ್ಲಿ 10x = 20 ಅಂತ ಇದೆ. ಇಲ್ಲೇನು ಮಾಡ್ಬೋದು ನೀವು, 10x
10x left hand side ಅಲ್ಲಿ 10 ಮತ್ತೆ x ಮಧ್ಯೆ ಇಂಟು ಚಿಹ್ನೆ ಇದೆ ತಾನೇ ಅದರ ಅರ್ಥ ಇಲ್ಲಿ ಡಿವೈಡೆಡ್ ಬೈ 10 ಮಾಡಬೇಕು ಈ ಕಡೆ 20 ಗೂ ಕೂಡ ಡಿವೈಡೆಡ್ ಬೈ 10 ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿರ್ತಿರೋ ರೈಟ್ ಹ್ಯಾಂಡ್ ಸೈಡ್ ಅದೇ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ ನೋ ಪ್ರಾಬ್ಲಮ್ ಅಲ್ಲಿ ಮ್ಯಾಟರ್ ಕ್ಲೋಸ್. ಸೊ ಇದ್ರ ಪ್ರಕಾರ ನಿಮಗೆ 10 ಕ್ಯಾನ್ಸಲ್ಲು 10 ones 10 twos 20 ಬರುತ್ತೆ. ಓಕೆನಾ, ಇದರ ಅರ್ಥ ನಿಮಗೆ ಫೈನಲಿ ಆನ್ಸರ್ ಬಂದು ಎಕ್ಸ್ ಈಸ್ ಈಕ್ವಲ್ ಟು 2 ಬಂತು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇಲ್ಲಿ, 2x/3+7=22 ಅಂತ ಇದೆ. ಸೊ ಇದನ್ನ ಹೆಂಗೆ ಸಾಲ್ವ್ ಮಾಡ್ಬೋದು ಆ್ಯಕ್ಚುಲಿ ನೀವು? ಸೊ ನೋಡಿ ಇಲ್ಲಿ ಏನು ಮಾಡ್ಬೋದು, 2x/3 ಫಸ್ಟು +7 ತೆಗೀರಿ. ಸೊ +7 ಹೆಂಗೆ ತೆಗಿಬೋದು, 2x/3+7 ಇರೋದ್ರಿಂದ ಲೆಫ್ಟ್ ಸೈಡಲ್ಲಿ -7 ಮಾಡಿ, ಹೀಗೆ ರೈಟ್ ಸೈಡಲ್ಲೂ ಕೂಡ -7 ಮಾಡಿ. ಆಗ +7 -7 ಕ್ಯಾನ್ಸಲ್ ಆಯಿತು, ಇಲ್ಲಿ 2x/3 ಉಳಿತು. ರೈಟ್ ಸೈಡಲ್ಲಿ 22ನಲ್ಲಿ -7 ಮಾಡಿದರೆ ಆ್ಯಕ್ಚುಲಿ ನಿಮಗೆ 15 ಬರುತ್ತಲ್ವಾ, 15 ಬಂತಾ. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು, ಡಿವೈಡೆಡ್ ಬೈ 3 ಇದೆ. ಸೊ ಇಲ್ಲಿ ನೀವು ಮೊದಲು 2x/3 ಇರೋದ್ರಿಂದ ಇಂಟು 3 ಮಾಡಿ, ಈ ಕಡೆನೂ ಇಂಟು 3 ಮಾಡಿ, ಲೆಫ್ಟ್ ಸೈಡಲ್ಲಿ 3 × 3 ಮಾಡಿ, ರೈಟ್ ಸೈಡು 3 ಮಾಡಿ, ಅವಾಗ 3 ಕ್ಯಾನ್ಸಲ್ ಆಗತ್ತಾ. ಏನು ಉಳಿತು, 2x=15 3 = 45 ಬಂತಲ್ವಾ. ಈಗ ನೆಕ್ಸ್ಟ್ ಸ್ಟೆಪ್, ಇನ್ನೊಂದು ಸ್ಟೆಪ್ ಏನು ಮಾಡ್ಬೋದು, 2x ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2x ಇದೆ ಅಂದರೆ 2 × x, ಅದರ ಅರ್ಥ ನೀವೀಗ ಏನು ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. =45 ಕೂಡ ಡಿವೈಡೆಡ್ ಬೈ 2 ಮಾಡಬೇಕು. ಆಗ ನಿಮಗೆ 2 ಕ್ಯಾನ್ಸಲ್ ಆಗತ್ತಾ ಇಲ್ಲಿ. ಸೊ x=, ಏನು ಬರುತ್ತೆ, 45/2 ಆನ್ಸರ್ ಬಂತು. ಓಕೆ, ಸೊ ಈ ರೀತಿ ನಾವು ಬ್ಯಾಲೆನ್ಸಿಂಗ್ ಮೆಥಡನ್ನು ಬಳಸ್ಬಿಟ್ಟು ಈಕ್ವೇಷನನ್ನು ನಾವು ಸಾಲ್ವ್ ಮಾಡ್ಬೋದು. ಇದಾದ ನಂತರ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ವಿಧಾನ, ಸಿಂಪಲ್ ಈಕ್ವೇಷನ್ಸನ್ನು ಸಾಲ್ವ್ ಮಾಡಬೇಕಾದಾಗ ಸೆಕೆಂಡ್ ಮೆಥಡ್ ಬಂದುಬಿಟ್ಟು ಟ್ರಾನ್ಸ್ಪೋಸಿಂಗ್ ಮೆಥಡ್. ಮೆಥಡ್ ಹೆಸರೇನು, ಟ್ರಾನ್ಸ್ಪೋಸಿಂಗ್ ಮೆಥಡ್. ಏನಿದು ಟ್ರಾನ್ಸ್ಪೋಸಿಂಗ್ ಮೆಥಡ್ ಅಂದರೆ ತುಂಬ ಸಿಂಪಲ್ಲು. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುವಂಥ ಕಾನ್ಸ್ಟೆಂಟ್ ನಂಬರ್ಸನ್ನು ರೈಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡೋದು, ಅಂದರೆ ಕಳಿಸೋದು. ಸೊ ಈ ರೀತಿ ಟ್ರಾನ್ಸ್ಪೋಸ್ ಮಾಡೋದ್ರ ಮೂಲಕ ವೇರಿಯೇಬಲ್ ಒಂದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಕಾನ್ಸ್ಟೆಂಟ್ ನಂಬರ್ಸನ್ನು ಎಲ್ಲವನ್ನು ಒಂದು ಕಡೆ ಕಳಿಸಿದರೆ ನಿಮಗೆ ಏನು ಸಿಗುತ್ತೆ, ವೇರಿಯೇಬಲ್ನ ವ್ಯಾಲ್ಯೂ ಸಿಗುತ್ತೆ. ಸೊ ಆ ರೀತಿ ವೇರಿಯೇಬಲ್ನ ವ್ಯಾಲ್ಯೂಸನ್ನು ನೀವು ಫೈಂಡ್ ಔಟ್ ಮಾಡಬೇಕಾದಾಗ ನೀವು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಸೈನ್ ನೆನ್ಪಿಟ್ಕೊಳ್ಬೇಕು. ಏನಪ್ಪ ಅಂದರೆ, ನಿಮಗೆ ಯಾವುದೇ ಒಂದು ಸಂಖ್ಯೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಅಥವಾ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಬೇಕಾದಾಗ ಆ ಸಂಖ್ಯೆಯ ಚಿಹ್ನೆ ಏನಾದರೂ ಪ್ಲಸ್ ಇದ್ದರೆ ನೀವು ಟ್ರಾನ್ಸ್ಪೋಸ್ ಮಾಡಿದಾಗ ಅದರ ಚಿಹ್ನೆ ಚೇಂಜ್ ಆಗತ್ತೆ, ಮೈನಸ್ ಆಗತ್ತೆ. ಅದೇ ಮೈನಸ್ ಇದ್ದರೆ ಏನಾಗತ್ತೆ, ಪ್ಲಸ್ ಆಗತ್ತೆ ಇಷ್ಟೇ. ಹಾಗೆ ಇಂಟು ಇತ್ತು, ಲೆಫ್ಟ್ ಸೈಡಲ್ಲಿರೋ ಸಂಖ್ಯೆಯ ಚಿಹ್ನೆ ಇಂಟು ಇತ್ತು ಅಂದರೆ ರೈಟ್ ಸೈಡಿಗೆ ಹೋದಾಗ ಏನಾಗತ್ತೆ, ಅದು ಡಿವೈಡೆಡ್ ಬೈ ಆಗತ್ತೆ. ಅದೇ ಡಿವೈಡೆಡ್ ಬೈ ಇತ್ತು ಅಂದರೆ ಸಪೋಸ್ ಅದು ಲೆಫ್ಟ್ ಸೈಡಿಗೆ ಬಂದರೆ ಏನಾಗುತ್ತೆ, ಇಂಟು ಆಗತ್ತೆ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಬೇಕು ನೀವು, ಇದು ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ನಾವು ಇಲ್ಲಿ ಕೆಲವು ಕ್ವಶನ್ಸನ್ನು ನೋಡೋದಾದರೆ, ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು x+3=8 ಅಂತ ಇದೆ. ನೋಡಿ ಇಲ್ಲಿ ಎಕ್ಸ್ ಲೆಫ್ಟ್ ಸೈಡಲ್ಲಿ ವೇರಿಯೇಬಲ್ ಇದೆ. ಸೊ ವೇರಿಯೇಬಲನ್ನು ಎಕ್ಸ್ ಅನ್ನೋ ವೇರಿಯೇಬಲ್ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಕಾನ್ಸ್ಟೆಂಟ್ ನಂಬರನ್ನು ರೈಟ್ ಸೈಡಿಗೆ ಕಳಿಸ್ಬೇಕು, ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿದರೆ ಇಲ್ಲಿ 8 as it is ರೈಟ್ ಸೈಡಲ್ಲಿ ಯಾವ ಸಂಖ್ಯೆ ಇರುತ್ತೆ ಅದನ್ನು ಬರ್ಕೊಳ್ಬೇಕು. ಲೆಫ್ಟ್ ಸೈಡಲ್ಲಿ +3 ಇತ್ತಲ್ವ, ಅದನ್ನು ಈಕ್ವಲ್ಸಿಂದ ಈ ಕಡೆ ತಗೊಂಬಂದ್ರೆ ಅಂದರೆ ಶಿಫ್ಟ್ ಮಾಡಬೇಕು. ರೈಟ್ ಸೈಡಿಗೆ ಶಿಫ್ಟ್ ಮಾಡಿದಾಗ ಸೈನ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಂತ ಹೇಳಿದಿನ ತಾನೇ. ಪ್ಲಸ್ ಇತ್ತು ಏನಾಯಿತು, ಮೈನಸ್ ಆಗಬೇಕು. ಸೊ ಅಲ್ಲಿಗೆ +3 ಈ ಕಡೆ ಬಂದರೆ ಏನಾಗುತ್ತೆ, -3 ಆಗತ್ತೆ. ದೆನ್ x=8 - 3 means 8 ರಲ್ಲಿ 3 ಕಳೆದ್ರೆ ನಿಮಗೇನು ಬರುತ್ತೆ, 5. ದಿಸ್ ಈಸ್ ದ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ವಶನ್, a-5=25. ನೋಡಿ ಲೆಫ್ಟ್ ಸೈಡಲ್ಲಿ -5 ಇದೆ. ಸೊ ಲೆಫ್ಟ್ ಸೈಡಲ್ಲಿರೋ ವೇರಿಯೇಬಲ್ನ ಇಟ್ಕೊಂಡು -5 ಆ ಕಡೆ ಕಳಿಸಿದ್ರೆ ಈಗ ಇಲ್ಲೂ ಕೂಡ ಸೈನ್ ಚೇಂಜ್ ಆಗುತ್ತೆ. -5 ಇದ್ದಿದ್ದು ಈ ಕಡೆ ಶಿಫ್ಟ್ ಆದರೆ +5 ಆಯಿತು. ಆಗ a=25+5=30. ನೆಕ್ಸ್ಟು 2y=20 ಅಂತ ಇದೆ. 2 ನಮಗೆ y ಮಾತ್ರ ಬೇಕು.
2 ನಾ ಆಕಡೆ ಕಳಿಸ್ಬೇಕು. ಸೊ ಇಲ್ಲಿ ಟ್ರಾನ್ಸ್ಪೋಸಿಂಗ್ ಮೆಥಡಲ್ಲಿ 2 ಆಕಡೆ ಹೋಗಬೇಕಾದಾಗ 2 ಮತ್ತು ವೈ ಮಧ್ಯೆ ಸಿಮ್ ಚಿಹ್ನೆ ಏನಿದೆ ಇಂಟು. ಸೊ ಇಂಟು ಇದ್ದಿದ್ದು ಆ ಕಡೆ ಹೋದರೆ ಆ್ಯಕ್ಚುಲಿ ನಮಗೇನಾಗುತ್ತೆ ಡಿವೈಡ್ ಆಗಬೇಕು. ಅದರರ್ಥ 20 ಡಿವೈಡೆಡ್ ಬೈ 2 ಅಂದರೆ ಈ ರೀತಿ ಬರ್ಕೊಳ್ತೀವಿ. ಈಗ ನೀವು 2 20 ಬಾಕ್ಸಿದ್ರೆ 2 1s are 2 10s are, ಸೊ ದಟ್ ವೈ ಈಸ್ ಈಕ್ವಲ್ ಟು 10. ದಿಸ್ ಈಸ್ ದ ಆನ್ಸರ್. ಓಕೆನಾ? ಇನ್ನು ನೆಕ್ಸ್ಟು, ಎಕ್ಸ್ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 25. ಇಲ್ಲಿ ನೋಡಿ, ಇಲ್ಲೂ ಕೂಡ ಲೆಫ್ಟ್ ಸೈಡಲ್ಲಿ ಎಕ್ಸನ್ನು ಇಟ್ಕೊಂಡು 5 ಅನ್ನೋ ಕಾನ್ಸ್ಟೆಂಟ್ ನಂಬರು ರೈಟ್ ಸೈಡಿಗೆ ಶಿಫ್ಟ್ ಮಾಡಬೇಕು ಅಂದರೆ ಏನಾಗತ್ತೆ? ಇಲ್ಲಿ ಆ್ಯಕ್ಚುಲಿ ಎಕ್ಸ್ ಮತ್ತು 5 ಮಧ್ಯೆ ಚಿಹ್ನೆ ಡಿವೈಡೆಡ್ ಬೈ ಚಿಹ್ನೆ ಇದೆ. ಸೊ ಡಿವೈಡೆಡ್ ಬೈ ಚಿಹ್ನೆ ಏನಾಗುತ್ತೆ? ಈಕ್ವಲಿಂದ ಆ ಕಡೆ ಕಳಿಸಿದರೆ ಇಂಟು 5 ಆಗತ್ತೆ. ಸೊ ದ್ಯಾಟ್ ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು 25, 5s are 125 ಬರುತ್ತೆ ಆನ್ಸರ್. ಈಗ ಇಲ್ಲಿ ಇಲ್ಲಿ ಹೆಂಗೆ ಮಾಡ್ಬೋದು ನೋಡಿ. ಫಸ್ಟು ಎಕ್ಸ್ ಬೈ 5 ಬರ್ಕೊಳ್ಬೇಕು. ನೀವು ಎರಡು ಸರಿ ನೀವು ಇಲ್ಲಿ ಪ್ರೋಸೆಸ್ ಮಾಡಬೇಕಾಗತ್ತೆ. ಒಂದು ಪ್ಲಸ್ 4 ಇದೆ, ಇನ್ನೊಂದು ಡಿವೈಡೆಡ್ ಬೈ 5 ಇದೆ. ಸೊ ಎರಡೂ ಕಾನ್ಸ್ಟೆಂಟ್ ನಂಬರನ್ನು ನೀವು ಕಳಿಸ್ಬೇಕಾದಾಗ ಒಂದೊಂದು ಸ್ಟೆಪ್ಪನ್ನು ಮಾಡಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮಾಡಬೇಕು. ಸೊ ಪ್ಲಸ್ ಫಸ್ಟು ಪ್ಲಸ್ 4ನ ಶಿಫ್ಟ್ ಮಾಡಿ. ಸೊ ಪ್ಲಸ್ 4 ಶಿಫ್ಟ್ ಆದರೆ ಏನಾಗುತ್ತೆ? 21 ಪ್ಲಸ್ 4 ಈ ಕಡೆ ಬಂದರೆ ಮೈನಸ್ 4 ಆಯಿತು. ಆವಾಗ ಎಕ್ಸ್ ಬೈ 5 ಈಸ್ ಈಕ್ವಲ್ ಟು ಆ್ಯಕ್ಚುಲಿ ಏನಾಗುತ್ತೆ, 21 ಮೈನಸ್ 4 ಮಾಡಿದರೆ 17 ಬರುತ್ತೆ. ಈಗ 5ನ್ನು ಈ ಕಡೆ ಶಿಫ್ಟ್ ಮಾಡಿ. 5 ಈ ಕಡೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ ಆ್ಯಕ್ಚುಲಿ ನಿಮಗೆ ಇಲ್ಲಿ ಎಕ್ಸ್ ಬೈ 5 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 5 ಆ ಕಡೆ ಹೋದರೆ ಏನಾಗುತ್ತೆ? ಇಂಟು 5. ಸಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 7 5s are 35 ಆ್ಯಂಡ್ ದೆನ್ 5 1s are 5 plus 3 85. ದಟ್ ಈಸ್ 17 5s are 85 ಬರುತ್ತೆ ಆನ್ಸರ್. 17 5s are 85. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಈ ರೀತಿ ನಾವು ಟ್ರಾನ್ಸ್ಪೋಸಿಂಗ್ ಮೆಥಡ್, ಹಾಗೇ ಇನ್ನೊಂದು ಯಾವ ಮೆಥಡ್ಡು ಯಾವುದು, ಫಸ್ಟ್ ಮಾಡಿ ನೋಡಿದ್ದು ಸಾಲ್ವಿಂಗ್ ಆ್ಯನ್ ಈಕ್ವೇಷನ್ ಬೈ ಬ್ಯಾಲೆನ್ಸಿಂಗ್ ಮೆಥಡ್. ಓಕೆ, ಸೊ ಬ್ಯಾಲೆನ್ಸಿಂಗ್ ಮೆಥಡ್ ಮತ್ತು ಟ್ರಾನ್ಸ್ಪೋಸಿಂಗ್ ಮೆಥಡನ್ನು ಬಳಸಿಬಿಟ್ಟು ಈಕ್ವೇಷನ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನು ನಾವೀಗ ಡಿಸ್ಕಷನ್ ಮಾಡಿದ್ದೀವಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ, ಇದೇ ಇಲ್ಲಿ ಸಿಂಪಲ್ ಈಕ್ವೇಷನ್ಸ್ ಚಾಪ್ಟ್ರಲ್ಲಿ ಎಕ್ಸಸೈಸಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡೋಣ. ಸೊ ದಯವಿಟ್ಟು ಯಾರು ನಮ್ಮ ವಿಡಿಯೋನ ಲೈಕ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಸನ್ನು ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೆಕ್ಸ್ಟು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.